ಥಾಣೆ ತಾಲೂಕಿನ ಮುರುಗಮಲ್ಲ ಕಡಪ ರಸ್ತೆಯ ಗಂಡ್ರಗಾನಹಳ್ಳಿ ಗ್ರಾಮದಲ್ಲಿ ಹಾದು ಹೋಗಿರುವ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಸಂಪರ್ಕ ರಸ್ತೆಯ ವಿಚಾರವಾಗಿ ಸುಮಾರು ಒಂದೂವರೆ ವರ್ಷದಿಂದ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ ಗಂಡ್ರಗಾನಹಳ್ಳಿ ಗ್ರಾಮದ ನಿವಾಸಿ ಭಾಸ್ಕರ ರೆಡ್ಡಿ ಹಾಗೂ ಗಂಡ್ರಗಾನಹಳ್ಳಿ ಗ್ರಾಮಸ್ಥರ ಮಧ್ಯೆ ಗಲಾಟೆ ಮುಂದುವರಿಯುತ್ತಲೇ ಇದೆ. ಭಾಸ್ಕರ ರೆಡ್ಡಿ ವೃತ್ತಿಯಲ್ಲಿ ವಕೀಲರಾಗಿದ್ದಾರೆ. ಗಂಡ್ರಗಾನಹಳ್ಳಿ ಗ್ರಾಮದವರಾದ ಭಾಸ್ಕರ ರೆಡ್ಡಿ ತಮಗೆ ಸೇರಿದ ಜಮೀನಿನಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದು ರಸ್ತೆಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ದೂರು ನೀಡಿ ಮನವಿ ಸಲ್ಲಿಸಿದರು. ಈ ಪ್ರಕರಣ ನ್ಯಾಯಾಲಯದಲ್ಲಿಯೂ ಸಹ ವಿಚಾರಣೆ ಹಂತದಲ್ಲಿದೆ. ಇನ್ನೂ ಕೆಲ ದಿನಗಳ ಹಿಂದೆ ತಮ್ಮ ಜಮೀನಿನಲ್ಲಿನ ರಸ್ತೆಯನ್ನು ಜೆಸಿಬಿ ಮೂಲಕ ರಸ್ತೆ ತೆರವುಗೊಳಿಸಲು ಮುಂದಾಗಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ದೂರು ನೀಡಿದರು. ಈ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಶಿವಕುಮಾರ್ ಹಾಗೂ ಲೋಕೋಪಯೋಗಿ ಇಲಾಖೆಯ ಜಿಲ್ಲಾ ಕಾರ್ಯಪಾಲಕ ಅಭಿಯಂತರ ರಾಮಕೃಷ್ಣಪ್ಪ ಮತ್ತಿತರರು ಆಗಮಿಸಿ ಪರಿಶೀಲನೆ ನಡೆಸಿ ವಿಚಾರಣೆ ನಡೆಸುತ್ತಿದ್ದ ವೇಳೆ ಗ್ರಾಮಸ್ಥರು ಹಾಗೂ ಭಾಸ್ಕರ ರೆಡ್ಡಿರವರ ನಡುವೆ ಮಾತಿಗೆ ಮಾತು ನಡೆದು ಗಲಾಟೆ ವಿಕೋಪಕ್ಕೆ ತಿರುಗಿ ಪೊಲೀಸ್ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಬಡಿದಾಡಿಕೊಂಡ ಘಟನೆ ನಡೆದಿದೆ. ಗಂಡ್ರಗಾನಹಳ್ಳಿ ಗ್ರಾಮದಲ್ಲೇ ಸರ್ವೆ ನಂಬರ್ 60/3 ಪಿ ಎಂ ಜಿಸ್ವಾರ್ ಅಡಿಯಲ್ಲಿ ಕಾನೂನುಬಾಹಿರವಾಗಿ ಯಾವುದೇ ರೀತಿ ಪರ್ಮಿಷನ್ ಇಲ್ಲದೆ ಇಲ್ಲಿಗಲ್ ಆಗಿ ರೋಡ್ ಮಾಡಿದರು. ಈ ವಿಚಾರವಾಗಿ ರಸ್ತೆ ತೆರವು ಮಾಡಬೇಕಂತ ನಾನು ಚಿಂತಾಣೆ ಅಪರ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ಫೈಲ್ ಮಾಡಿದ್ದೀನಿ. ಈ ಪ್ರಕರಣ ಪೆಂಡಿಂಗ್ ಇರಬೇಕಾದ್ರೆ ಮೊನ್ನೆ ನೈಟ್ ಬಂದು ಕೆಂಚಾಟಹಳ್ಳಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದುಬಿಟ್ಟಿದ್ದು ನಾಳೆ ಸರ್ವೆ ಮಾಡೋಕ್ಕೆ ಬರ್ತಾಯಿದ್ದಾರೆ. ಸರ್ವೆ ಮಾಡೋಕ್ಕೆ ರೋಡ್ ಅವರೆಲ್ಲ ಬರ್ತಾಯಿದ್ದಾರೆ. ನಿಮ್ಮ ದಾಖಲೆ ಏನಿದೆ ಎತ್ಕೊಂಬನ್ರಿ, ಸರ್ವೆ ಮಾಡಿ ನಿಮ್ಮ ಜಮೀನಿದೆ ನಿಮ್ಗೆ ಬಿಟ್ಕೊಡ್ತೀವಿ, ಇಲ್ಲ ಅಲ್ಲೇನಾದರೂ ಗೌರ್ಮೆಂಟ್ ರೋಡ್ ಇದೆ ನಿಮಗೆ ಇದ್ದರೆ ಮೊದಲಿಂದ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾದ್ರೆ ಗೌರ್ಮೆಂಟ್ ರೋಡ್ ಇದ್ದರೆ ನಾವು ರೋಡ್ ಮಾಡಿಕೊಡ್ತೀವಿ ಅಂತ. ಸರಿ ಸರ್, ನೀವು ಸರ್ವೆ ಮಾಡಿ ಆ ಥರ ಇತ್ಯರ್ಥ ಮಾಡೋದ್ರಿಂದ ನಮಗೆ ತೊಂದರೆ ಇಲ್ಲ ಅಂತ ಹೇಳಿದ್ದೆ. ಅವರು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ನಾನು ಕಾತ್ಕೊಂಡಿದ್ದೆ. ಅವರು ಸುಮಾರು 11 ಗಂಟೆ ಸಮಯಕ್ಕೆ ಈ ರಸ್ತೆ ಅಧಿಕಾರಿಗಳಿಗೆ ಬಂದರು. ಆಮೇಲೆ ಒಂದು 12:30 ಸಮಯಕ್ಕೆ ಸಬ್ ಇನ್ಸ್ಪೆಕ್ಟ್ರ್ ಬಂದರು. ಆಗ ನನ್ನ ಹತ್ರದ್ರು ನಾನು ನೀವು ದಾಖಲೆ ಎತ್ಕೊಂಬಂತ ನಂಗೆ ಇನ್ಫಾರ್ಮ್ ಮಾಡಿದಾಗ ನಾನು ನನ್ನ ಜಮೀನು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಗ್ರಾಮ ನಕ್ಷೆಯಿಂದ ಸರ್ವೆ ರೆಕಾರ್ಡ್ಸು ನಾನು ಅದು ಬಸ್ ಹಾಕಿರೋ ಎಲ್ಲ ದಾಖಲೆ ಎತ್ಕೊಂಡೋಗಿ ತೋರಿಸಿ ನಾನು ಮತ್ತು ರಸ್ತೆ ಅಧಿಕಾರಿಗಳು ಮತ್ತು ಪೊಲೀಸರು ಮಾತಾಡ್ತಾ ಇದ್ವಿ. ಅವರು ಇವೆಲ್ಲ ನಿಮ್ಗೆ ಕರೆಕ್ಟಾಗಿದೆ ಅಂತಂದರೆ ಸರಿ ಸರ್ವೆವರೆಗೆ ಬಂದಿರಲಿಲ್ಲ, ಸರ್ವೆ ಮಾಡಿಸ್ಬಿಟ್ಟು ಮತ್ತು ಏನಾದರೂ ಆ್ಯಕ್ಷನ್ ತಗೊಳ್ರಿ ಅಂತ ಹೇಳಿದ್ದಕ್ಕೆ ಅದೇ ಸಮಯದಲ್ಲಿ ನನ್ನ ದಾಖಲೆ ಇದೆ ಅಂತ ತೋರಿಸ್ತಾಯಿದ್ದಕ್ಕೆ ನಮ್ಮ ಗ್ರಾಮದ ಮಾಜಿ ZP ಮೆಂಬರ್ ಆದಂತಹ ಶ್ರೀರಾಮ್ ರೆಡ್ಡಿ ಅವರು ಬಂದು ನನ್ನ ಕೈಯಲ್ಲಿದ್ದಂಥ ದಾಖಲೆಗಳನ್ನ ಲೆಕ್ಕಿಸ್ಕೊಂಡು ಹರಿದು ಪೊಲೀಸರ ಸಮಕ್ಷಮದಲ್ಲೇ ಹರಿದು ಬಿಸಾಕ್ಬಿಟ್ರು. ಈಗ ಅವ್ನು ದಾಖಲೆ ಇಲ್ಲ, ಏನೂ ಇಲ್ಲ, ನನ್ನ ಮಗ ಯಾವ್ದು ಬರ್ತಾನೆ ನೋಡೋಣ, ರೋಡ್ ಮಾಡೋಣ ಇದು ಅಂತ ಹೇಳಿಬಿಟ್ಟು ಅವ್ರು JCB ಆಪರೇಟ್ರಿಗೆ ಹೇಳಿದಾಗ ನಾನು ರೋಡ್ ಮಾಡ್ಬಾರ್ದು, ಕೋಸಲ್ಲಿ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ, ಅದು ಇತ್ಯರ್ಥ ಆಗೋರು ಅದೇ ರೀತಿ ರೋಡ್ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು ನಾನು ಅಡ್ಡ ಹೋಗಕ್ಕೆ ಹೋದಾಗ ನಮ್ಮ ಗ್ರಾಮದ ಸತೀಶ್ ಮತ್ತು ಶ್ರೀರಾಮ್ ರೆಡ್ಡಿ ಅವರಿಬ್ಬರು ನನ್ನನ್ನು ಪಕ್ಕದಲ್ಲಿ ಹಿಡ್ಕೊಂಬಂದು ಕೈಗಳಿಂದ ಹೊಡಿತಾಯಿದ್ರು. ಅದೇ ಸಮಯದಲ್ಲಿ ಶ್ರೀರಾಮ್ ರೆಡ್ಡಿ ತಮ್ಮ ಆದ ಲಕ್ಷ್ಮಣ್ ರೆಡ್ಡಿ ಅವ್ರು ಬಂದುಬಿಟ್ಟು ನನ್ನ ಎಡಗಾಲನ್ನು ಇಟ್ಕೊಂಡು ನನ್ನನ್ನು ಕೆಳಗಡೆ ಬೀಳೋ ಥರ ಮಾಡಿಬಿಟ್ಟು ನನ್ನ ಸಾಯಿಸಬೇಕು ಅನ್ನೋ ಉದ್ದೇಶದಿಂದ ನನ್ನ ಮರ್ಮಾಂಗಕ್ಕೆ ಬಿದ್ದು ನನಗೆ ಗಾಯಪಡಿಸಿದ್ದಾರೆ. ಅಂತ ಗ್ರಾಮ ಪಂಚಾಯತಿ ಸದಸ್ಯರು ನಾವು, ಇದು ದಂಡಪಾಲಯಿಂದ ಮುರುಗಮಲ್ಲಗೆ ರೋಡ್ ರಸ್ತೆ ಇದೆ, ಇದಾಗಿ ರೋಡು ಟಾರ್ ರೋಡಾಗಿ 4-5 ವರ್ಷ ಆಗಿದೆ. ಅದು ಬಂದು ಭಾಸ್ಕರ್ ರೆಡ್ಡಿ ನಮ್ಮದು ನಮ್ಮ ಖಾತೆಯಲ್ಲಿದೆ ಅಂತ ಅವರು ಇವೆಲ್ಲ ಕಿತ್ತುಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ರೋಡ್ ಹಾಲ್ ಮಾಡಿಬಿಟ್ಟು ಇದು ಮಾಡ್ತಾಯಿದ್ರು. ಅದಕ್ಕೆ ನಾನು ಬಂದು ಸದಸ್ಯರಲ್ಲ ನಾನು ಊರಿಗೆ ಅಂತ ನಾನು ಬಂದು ಕೇಳಿದ್ನಿ, ಯಾಕಪ್ಪ ಹಿಂಗೆ ಮಾಡ್ತಾಯಿದ್ದಾರೆ, ಸಾರ್ವಜನಿಕಕ್ಕೆ ತೊಂದರೆ ಮಾಡ್ತಾಯಿದೀಯಾ ಅಂತ ಬಂದು ನಾನು ಮಾತಾಡಿದ್ರೆ ಬಂದು ಆಯಪ್ಪನ ಏನು ಹೇಳ್ದಂದೆ, ಯಾರು ನೀನು ನಾನು ಕೇಳೋಕ್ಕೆ, ಯಾರು ನಮ್ಮವರು, ಯಾವ ಊರಿಗೆ ನೀನು ನಮ್ಮವರು, ಯಾರು ನೀನು ಕೇಳೋಕ್ಕೆ, ನೀನು ಮಲ ಮಾತಾಡೋದು ಅಂತ ಬೈದು ಬಿಡೋಕ್ಕೆ ಬಂದನು. ಆವಾಗ ಹಿರಿಯರೆಲ್ಲ ಊರವರು ಇದ್ಕೊಂಡು ಆಮೇಲೆ ಬಂದು ಗಲಾಟೆ ಬೇಡಪ್ಪ ಅಂತ ಅವರು ನಮಗೆ ಪಕ್ಕಕ್ಕೆ ನೂಕ್ತರು. ಆ ಸಮಸ್ಯೆ ಆ ರೋಡಿಂದ ನಾನು ಬಿಡಲ್ಲ ನಮ್ಮಪ್ಪಂದು ಇದು ಅಂತ. ಇದು ದಂಡಪಾಲಯಿಂದ ಮುರುಗಮಲ್ಲವರೆಗೂ ಇರೋದು ಎಲ್ಲ ಸರ್ವೆ ನಂಬರಲ್ಲೇ ಇರೋದು, ಗೌರ್ಮೆಂಟ್ ಜಾಗ ಯಾವುದೂ ಇಲ್ಲ.
ಸರ್ವೆ ನಂಬರ್ ಅಲ್ಲೇ ದಾರಿ ಬಿಟ್ಕೊಂಡಿರೋದು. ಎರಡೂ ಕಡೆ ಪ್ರಕರಣ ದಾಖಲಾಗಿದ್ದು ಕೆಂಚಾರ್ಲಹಳ್ಳಿ ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.